ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ಜಿದ್ದಾಜಿದಿನ ಫೈಟ್ ಇರುತ್ತೆ ಹಂಗೆ ಜಿದ್ದಾಜಿದ್ದಿ ಫೈಟ್ ಇರೋ ನಿಕ್ಕಿಲ್ಲ ಅಣ್ಣ ಆಗಲೇ ನಮಗೆ ಗೆದ್ದವ್ರೆ ಇದೆ ಅವರು ಏನಂತ ತಿಳ್ಕೊಂಡಿದ್ರು ಅಂದರೆ ನಾನು ಇಲ್ಲಿಂದ ಒಂಟೋದ್ರೆ ಇಲ್ಲಿ ಯಾರೂ ಕ್ಯಾಂಡಿಡೇಟ್ ಇಲ್ಲ ಯಾರೂ ದಿಕ್ಕಿಲ್ಲ ಅಂತ ತಿಳ್ಕೊಂಡಿದ್ರು ಇವತ್ತು ಈ ಬಿಸಿಲಿ ಯೋಗೇಶ್ವರ್ಗೆ ಮುಟ್ಟಿದೆ ಇವತ್ತು ಯೋಗೇಶ್ ಪುರು ಅವರೇ ಅದೇನೇನೋ ಭಾಳ ಅವ್ರ ಮೇಲೆ ಅಪರಾಧ ಮಾಡ್ತಿದ್ರು ಇವತ್ತು ಅವರೇ ಕರ್ಕೊಂಡು ಕ್ಯಾನ್ವಾಸ್ ಮಾಡೋ ಮಟ್ಟಕ್ಕೆ ಬಂದಿದೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ರು ನಾನೇ ಕ್ಯಾಂಡಿಡೇಟು ನಾನೇ ಕ್ಯಾಂಡಿಡೇಟು ಅಂತ ಪಾಪ ಮೂರು ಆರು ತಿಂಗಳಿಂದ ಮೂರು ತಿಂಗಳಿಂದ ತಿರುಗಿದ್ರು ಕ್ಯಾಂಡಿಡೇಟ್ ಆಗೋ ಖಾಲಿಲ್ಲ ಅವ್ರು ತಮ್ಮನ್ನು ಮಾಡೋಕ್ಕಾಗಲಿಲ್ಲ ಅವರೂ ಮಾಡೋಕ್ಕಾಗಲಿಲ್ಲ ನಿಖಿಲಣ್ಣ ದೇವೇಗೌಡರು ಚನ್ನಪಟ್ಟಣದಲ್ಲಿ ಏನು ಅಸ್ತಿತ್ವ ಅನ್ನೋದನ್ನು ಈ ಚುನಾವಣೆಯಲ್ಲಿ ಅಲ್ಲಿ ತೋರಿದ್ದಾರೆ ಇನ್ನೂ ತೋರ್ತಾರೆ ಓಕೆ ನಿಖಿಲ್ ಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ನಿಖಿಲ್ ಕುಮಾರಸ್ವಾಮಿ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಅವರಾಗಿರ್ಬೋದು ದೇವೇಗೌಡರಾಗಿರ್ಬೋದು ಹಲವಾರು ಜನರು ಸಾಥ್ ಕೊಡ್ತಾ ಇದ್ದಾರೆ ಹಾಗೆ ಸಿ ಪಿ ಯೋಗೇಶ್ವರ್ ಅವರ ಪರವಾಗಿ ಇಡೀ ಕಾಂಗ್ರೆಸ್ ಪಾರ್ಟಿನೇ ಇದೆ ನಮಗೆ ಅವರು ಇಡೀ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಪಾರ್ಟಿ ಇದ್ದರೆ ನಮಗೆ ಮೋದಿ ಅವರ ಒಂದು ಅಲೆನೂ ಇದೆ ಅವರ ಬಿ ಜೆ ಪಿ ಕಾರ್ಯಕರ್ತರ ಸಹಕಾರ ಇದೆ ನಮ್ಮ ಜೆ ಡಿ ಎಸ್ ಸಹ ಕಾರ್ಯಕರ್ತರ ಸಹಕಾರ ಇದೆ ನಾವು ಚುನಾವಣೆ ಪೇಸ್ ಮಾಡೋಕ್ಕೆ ನಾವು ಸಿದ್ಧವಿದ್ದೇವೆ ಪೇಸ್ ಮಾಡಿದ್ದೀವಿ ನಾವು ಗೆಲ್ತೀವಿ ಓಕೆ ನಿಖಿಲ್ ಸ್ವಾಮಿ ಅವರು ಈ ಒಂದು ಯೂತ್ಸ್ಗೆ ತುಂಬಾ ಇಷ್ಟ ಆಗ್ತಾರೆ ಸೊ ಸಿ ಪಿ ಅವ್ರನ್ನ ಅವರ ವರ್ಚಸ್ಸು ಕೂಡ ಇಲ್ಲೇನು ಕಮ್ಮಿ ಇಲ್ಲ ಯೋಗೇಶ್ಪುರ್ ಏನೇ ವರ್ಚಸ್ಸು ಉಳ್ಕು ಇಲ್ಲಿ ಅದು ದೇವೇಗೌಡರು ಕೃಪಾ ಕಟಾಕ್ಷ ಅದನ್ನು ಏನು ಈಗ್ಲೂರು ಡ್ಯಾಮ್ ಮಾಡೋದೋಗಿರೋ ಯಾರು ಏನು ತಗೊಂಡೋಗಿ ನೆಲ್ಲಿನ ಪೈಪ ಏನು ಓದ್ಬಿಡಕ್ಕೆ ಆಗ್ತಿರೋ ಅವರು ಡ್ಯಾಮ್ ಮಾಡಿರೋದ್ರಿಂದ ಇವ್ರು ಏನೇ ತಗೊಂಡೋಗಿರುವೆ ಇವತ್ತು ಕುಮಾರಸ್ವಾಮಿ ಅವರು ಹೇಳ್ತಾರೆ ನಾನು ನೂರ ಏಳು ಕೆರೆಗೆ ನೀರನ್ನು ಹರಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇವತ್ತು ನಿಖಿಲ್ ಅವರು ರಾಜ್ಯ ನಾಯಕರಾಗ್ತಾರೆ ಯೋಗೇಶ್ಪುರರು ಬರೀ ಚನ್ನಪಟ್ಟಣಕ್ಕೆ ಆಟ ಆಡ್ತಾ ಇದ್ದಾರೆ ಅಷ್ಟೇ ಇವತ್ತು ನಿಖಿಲ್ ಎಲ್ಲೇ ಹೋದ್ರು ಮಂಡ್ಯ ಜಿಲ್ಲೆಯಲ್ಲೇ ಇರ್ಬೋದು ಬೇರೆ ಹಾಸನಲ್ಲಿ ಇರ್ಬೋದು ಇನ್ನೂ ಇತರೆ ಜಿಲ್ಲೆಗಳಲ್ಲಿ ಯೋಗೇಶ್ ಇವತ್ತು ನಿಖಿಲ್ ಬೇಕು ನಿಖಿಲ್ ಬೇಕು ಕ್ಯಾನ್ವಾಸ್ಗೆ ಅಂತ ಹೇಳ್ತಾರೆ ಕಾಂಗ್ರೆಸ್ನ ಗ್ಯಾರಂಟಿಗಳೇನಾದರೂ ನಿಖಿಲ್ ಸ್ವಾಮಿ ಅವರಿಗೆ ಮೈನಸ್ ಆಗುತ್ತೆ ಏನೂ ಇಲ್ಲ ಯಾವ ಕಾರಣಕ್ಕೂ ಏನೂ ಆಗೋಲ್ಲ ಜೀರೋ ಪಾಪ ನಮ್ಮ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಹೇಳಿದ್ದಾರೆ ದಿವ್ ದಿವಾಳಿ ಆಗ್ತಾ ಇದೆ ಸರ್ಕಾರ ಜನಕ್ಕೆ ಎಮ್ ಎಲ್ ಎಗಳೆಲ್ಲ ನಿಮ್ಮಲ್ಲಿ ಇಷ್ಟೋರು ಆಗ್ತಾ ಇದ್ದಾರೆ ಎಲ್ಲನ ಕ್ಯಾನ್ಸಲ್ ಮಾಡಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಹೇಳಿದ್ದಾರೆ ಖರ್ಗೆ ಸಾಹೇಬ್ರು ಹೇಳಿರೋದ್ರಿಂದ ಏನು ಎಫೆಕ್ಟ್ ಆಗೋಲ್ಲ ಹಂಗೆ ಎಫೆಕ್ಟ್ ಆಗೋದಾಗಿದ್ದರೆ ನಮ್ಮ ಮಂಡ್ಯದಲ್ಲಿ ನಾವು ಕುಮಾರಣ್ಣ ಗೆಲ್ಲಕ್ಕೆ ಆಗಿ ಯಾಕೆ ಎರಡು ಲಕ್ಷ ತೊಂಬತ್ತು ಸಾವಿರದವರೆಗೆ ಗೆದ್ದರು ಎಂತೆ ಎರಡು ಲಕ್ಷ ತೊಂಬತ್ತು ಸಾವಿರದಲ್ಲಿ ಗೆದ್ದರು ಅದು ಆ ರೀತಿ ಬರಲ್ಲ ಕುಮಾರಣ್ಣ ಮೋದಿ ಇಲ್ಲಿ ಯಡಿಯೂರಪ್ಪ ಇವರ ಒಂದು ವರ್ಚಸ್ ಮೇಲೆ ನಿಖಿಲವ್ರು ಗೆಲ್ತಾರೆ ಮೈತ್ರಿ ಇರೋದ್ರಿಂದ ನಾವು ಗೆದ್ದೇ ಗೆಲ್ತೀವಿ ಏನು ತೊಂದರೆ ಇಲ್ಲ ಜೆ ಡಿ ಎಸ್ ಅಲ್ಲಿ ಕುಮಾರಣ್ಣ ಒಂದು ಬೆರಟು ಇದ್ದೇ ಇದೆ ನಮಗೆ ಗೆಲ್ಲೋಕ್ಕೆ ಒಂದು ಒಂದು ಅವಕಾಶ ಇದೆ ಆಸ್ತಿ ವಿಚಾರ ಏನಾದರೂ ಕಾಂಗ್ರೆಸ್ಗೆ ಮೈನಸ್ ಆಗಿ ಯಾವುದು ಓಕೆ ಏನು ನೀವು ನೀವೇ ನೋಡ್ತೀರಿ ಸಾಮಾನ್ಯ ರೈತರು ಜಮೀನು ಕಿತ್ಕೊಂಡವ್ರು ಓಟಾಕೋಕ್ ಹೋಗ್ತಾರ ಈಗ ನಮ್ಮಪ್ಪನ ಮನೆ ಜಮೀನು ಕಿತ್ಕೊಂಡ್ರೆ ಕಾಂಗ್ರೆಸ್ನವ್ರು ಬಿಡ್ತಾರ ಬಿಡು ಕಾಂಗ್ರೆಸ್ನವ್ರು ಈಗ ನಾನು ಹೇಳ್ತಾರೆ ಅದಕ್ಕೆ ಒಕ್ಕೋ ಈಗ ಕಿತ್ಕೋಂಥದ್ದು ಏನಿತ್ತು ಆರ್ ಟಿ ಸಿ ಬೆಳಕರೋದಕ್ಕೆ ಚೇಂಜ್ ಆಗೋಯ್ತವೆ ಅಂತಂದ್ರೆ ಜಮೀನು ಹೋಗಿಬಿಟ್ಟು ಬೆಳಕಿಗೆ ಆರ್ ಟಿ ಸಿ ಚೇಂಜ್ ಆಗೋಯ್ತವೆ ಪಾಣಿ ಚೇಂಜ್ ಆಗೋಯ್ತವೆ ಅಂದರೆ ರೈತರು ಹೋಗ್ಬೇಕು ಇನ್ನು ನಾಳೆಗೆ ಮಾಡ್ತಾರೆ ಮನೆ ನಮ್ಮದಲ್ಲ ಅದು ಯಾವುದೋ ಒಗ್ಬಿಡ್ಕ ಸೇರಿಸ್ಬಿಡಿ ಮಠ ಮಾಡ್ಬಿಡಿ ಅಂತಾರೆ ಒಂದು ಒಳ್ಳೆ ಆರ್ ಸಿ ಸಿ ಮನೆ ಕಂಡ್ರೆ ಈಗ ಮಾಡ್ತಾ ಇರ್ದೇತನ ತಾನೆ ತುಂಬ ಎಫೆಕ್ಟ್ ಆಗ್ತಾ ಇದೆಯಲ್ಲ ಅದೆಲ್ಲ ಮೊನ್ನೆ ಗಲಾಟಿ ಆಗೈತಲ್ಲ ಜಮೀರ್ ಹೋದಾಗ ಅದು ಹಿಂದೆ ಇದ್ರು ಇಬ್ರಾಹಿಲ್ ಸಾಹೇಬ್ರು ಅವರೆಲ್ಲ ಒಳ್ಳೆ ಲೀಡ್ರು ಮುಸ್ಲಿಮಲ್ಲಿ ಇರಲಿಲ್ಲ ಅವ್ರು ಹೆಂಗೆ ಹೋಗ್ತಿರೋ ಹಂಗೆ ಹೋಗಬೇಕಾಗಿತ್ತು ಇವ್ರೀ ಆಡಬಾರದ್ದನ್ನು ಅಂದೇ ನಡಿಬೇಕು ಅಂತ ಹೋದಾಗ ಎಲ್ರಿಗೂ ಪರಿಸ್ಥಿತಿ ಈ ಜಮೀರಿಗೆ ಬಂದ ಪರಿಸ್ಥಿತಿನೇ ಬರೋದು ನಿಖಿಲ್ ಕುಮಾರ್ ಅವರು ಎರಡು ಸಲ ಸೋತಿದ್ರು ಸರ್ ಎರಡು ಬಾರಿ ಸೋಲು ಕುತಂತ್ರ ರಾಜಕಾರಣ ಐದು ಸಾವಿರ ರೂಪಾಯಿನ ಕೂಪನ್ನು ಪ್ಲಸ್ ಮಂಡ್ಯ ಕಾಂಗ್ರೆಸ್ ಕುಂತದ್ರ ರಾಜಕಾರಣ ಮೈತ್ರಿ ಆದ್ರೂ ಸಿದ್ದರಾಮಯ್ಯ ಅವರು ಬಂದು ಅವರು ಒಂದು ಬಾರಿ ಅವ್ರಿಗೆ ನಾವು ನಿಖಿಲ್ಗೆ ಓಟ್ ಕೊಡಿ ಅಂತ ಹೇಳೋಕ್ಕಾಗಲಿಲ್ಲ ಎಲ್ಲ ಏನು ಏಳು ಜನ ಶಾಸಕರಿದ್ದಾರೆ ಎಲ್ಲ ಅವ್ರ ಕೈ ಆದಿಯಾಗಿ ಕಾಂಗ್ರೆಸ್ ಮಾಡಿದ್ರು ಬಿಜೆಪಿ ಕಾಂಗ್ರೆಸ್ಗೆ ಮಾಡ್ತಾ ಅವಾಗ ಅದು ನಿಖಿಲ್ ಅವರು ಆಗ ಆರು ಲಕ್ಷ ಓಟ್ ತಗೊಂಡಿದ್ದಾರೆ ಏನು ಕಡಿಮೆ ತಗಲಿಲ್ಲ ವೋಟ್ನ ಅವರು ಓಕೆ ಸರ್ ನೀವು ಹೇಳಿ ನಿಖಿಲ್ ಕುಮಾರಸ್ವಾಮಿ ಸಿ ಪಿ ಯೋಗೇಶ್ವರ್ ಫೈಟಿಂಗ್ ಇರುತ್ತೆ ಹೌದು ಮೇಡಮ್ ಚೆನ್ನಾಗಿದೆ ಆದರೂ ನಿಖಿಲ್ ಅವ್ರು ಗೆದ್ದೇ ಗೆಲ್ತಾರೆ ದೇವೇಗೌಡರು ಕೆ ಕುಮಾರಸ್ವಾಮಿ ಅವರ ಕೃಪಾ ಕಟಾಕ್ಸ್ತಿಂದ ಕೆರೆ ತುಂಬಿಸಿದ್ದಾರೆ ಇವತ್ತು ಬಂದು ಇವರು ನಾವು ಕೆರೆ ತುಂಬಿಸಿವಿ ಅಂತ ಹೇಳಿದ್ರೆ ಯಾರು ನಂಬುವಂಥ ಜನಗಳಿಲ್ಲ ವಯಸ್ಸಾದವರೆಲ್ಲ ಹಿರಿಕರೆಲ್ಲ ಇದ್ದಾರೆ ಅವ್ರಿಗೆಲ್ಲ ಗೊತ್ತು ಆದ್ದರಿಂದ ನಿಖಿಲ್ ಅವ್ರು ಗೆದ್ದೆ ಗೆಲ್ತಾರೆ ಮೇಡಮ್ ಎಷ್ಟು ಓಟಿಂದ ಲೀಡಿಂದ ಹದಿನೈದು ಸಾವಿರ ಮತಗಳಿಂದ ಗೆದ್ದೆ ಗೆಲ್ತಾರೆ ಮೇಡಮ್ ನೀವೇನು ಹೇಳ್ತೀರಾ ಮೇಡಮ್ ಈಗ ಅಲ್ಲಿ ಚನ್ನಪಟ್ಟಣದಲ್ಲಿ ಕುಮಾರಣ್ಣ ಮತ್ತು ದೇವೇಗೌಡರು ಎರಡು ಬಾರಿ ತೋರಿಸಿದ್ದಾರೆ ಸಿ ಪಿ ಐ ಎರಡು ಬಾರಿ ಸೋಲನ್ನ ತೋರಿಸಿದ್ದಾರೆ ಇದು ಮೂರನೇ ಸಾರಿ ಸೋಲು ಕಡ ಖಂಡಿತ ಸಿ ಪಿ ಯೋಗೇಶ್ವರ್ ಸೋಲು ಕಡ ಖಂಡಿತ ಸಿ ಪಿ ಯೋಗೇಶ್ವರ್ ಅವರ ವರ್ಚಸ್ ಏನು ಕಮ್ಮಿ ಇಲ್ಲ ಸರ್ ಇಲ್ಲ ಮೇಡಮ್ ವರ್ಚಸ್ ಇದ್ದರೆ ಕುಮಾರಸ್ವಾಮಿ ಎರಡು ಬಾರಿ ಕೆನಸು ಬರ್ದಾನೆ ಎರಡು ಬಾರಿ ಚನ್ನಪಟ್ಟಣ ಕ್ಷೇತ್ರ ಆರಿಸಿ ಬಂದಿದ್ದಾರೆ ಈಗ ಅವರೇ ಮನೆ ಮನೆ ಕ್ಯಾನಸ್ ಮಾಡ್ತಾ ಇರೋದ್ರಿಂದ ಮೂರನೇ ಬಾರಿ ನೂರಕ್ಕೆ ನೂರು ಭಾಗ ಗೆದ್ದೇ ಗೆಲ್ತಾರೆ ಎಷ್ಟು ಮತಗಳ ಅಂತರದಿಂದ ಗೆಲ್ಲಿಸ್ತೀರಾ ಮೇಡಮ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಅಂತರದಿಂದ ಗೆಲ್ತಾರೆ ಮೇಡಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇದಿಷ್ಟು ಹೆಚ್ಚು ಬ್ಯಾಡ್ರಹಳ್ಳಿಯಲ್ಲಿರುವಂತಹ ಬಿ ಜೆ ಪಿ ಜೆ ಡಿ ಎಸ್ ಕಾರ್ಯಕರ್ತರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಪುನೀತ್ ಜೊತೆ ನಾನು ಕಾವ್ಯ ಹೆಗಡೆ ಕರ್ನಾಟಕ ಟಿವಿ ಚನ್ನಪಟ್ಟಣ